And press the bell icon. ಕೊರೋನಾ ಮಹಾಮಾರಿಯ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಸ್ಎಲ್ಸಿ ಪರೀಕ್ಷೆಯನ್ನು ನಡೆಸಿರತಕ್ಕಂಥ ಶಿಕ್ಷಣ ಇಲಾಖೆಯ ಒಂದು ಪ್ರಯತ್ನ ನಾವೆಲ್ಲರೂ ಸಹಿತ ಬಹಳಷ್ಟು ಶ್ಲಾಘನೀಯ ಮಾಡತಕ್ಕಂಥ ವಿಷಯ. ಯಾಕಂತಂದರೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಲ್ಲರೂ ತಿಳ್ಕೊಂಡಿದ್ದರು ಎಸ್ಎಲ್ಸಿ ಪರೀಕ್ಷೆಗಳು ಕ್ಯಾನ್ಸಲ್ ಆಗ್ತವೆ ಮತ್ತು ಮಕ್ಕಳನ್ನು ಪಾಸ್ ಮಾಡ್ತಾರಂತ ತಿಳ್ಕೊಂಡು ಆ ನಿಟ್ಟಿನಲ್ಲಿ ಮಕ್ಕಳ ಮನೋಭಾವ ಉಳಿದಿತ್ತು. ಇದನ್ನು ಪರಿಹರಿಸಿಕೊಂಡು ಏನು ಮಾಡಿದ್ರಪ್ಪ ಅಂತಂದ್ರೆ ಮಕ್ಕಳು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾದಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಮಕ್ಕಳು ಮಾನಸಿಕವಾಗಿ ಒಂದು ಸ್ವಲ್ಪ ಒತ್ತಡದಲ್ಲಿದ್ದರು. ಯಾಕಂತಂದರೆ ಎಕ್ಸಾಮ್ ನಿಗದಿತ ಅವಧಿಯೊಳಗೆ ನಡೆದಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಫಲಿತಾಂಶ ಹೆಚ್ಚಿನ ನಿರೀಕ್ಷೆ ಮಾಡ್ಬೋದಾಗಿತ್ತು. ಬಟ್ ಇದು ನಿಗದಿತ ಅವಧಿಗಿಂತ ಲೇಟ್ ಆದದಕ್ಕೆ ಒಂದು ಸ್ವಲ್ಪ ಅವರ ಶೈಕ್ಷಣಿಕವಾಗಿ ಅಥವಾ ಪ್ರಗತಿಯಲ್ಲಿ ಕುಂಠಿತ ಆಗಿರ್ಬೋದು. ಬಟ್ ಆದ್ರೂ ಸಹಿತ ನಮ್ಮ ಶಾಲೆಯಲ್ಲಿ ಇರತಕ್ಕಂಥ ಎಲ್ಲ ಮಕ್ಕಳು ಸಹಿತ ಒಂದು ನಾವು ಏನು ನಿರೀಕ್ಷೆ ಇಟ್ಕೊಂಡಿದ್ದೀವೋ ಆ ನಿರೀಕ್ಷೆಗೆ ತಕ್ಕಂತೆ ಒಂದು ಅಂಕಗಳನ್ನು ಪಡೆದಿದ್ದಾರೆ. ಈ ಒಂದು ನಮ್ಮ ಶಾಲೆಯಲ್ಲಿ 19-20 ಶಾಲಿನಲ್ಲಿ ಶ್ರೇಯಾ ದಾನಪ್ಪನವರು ಅಂತಕ್ಕಂಥಕ್ಕೆ 613 ಅಂಕಗಳನ್ನು ತೆಗೆದುಕೊಂಡು ಶಾಲೆಗೆ ಪ್ರಥಮ ಮತ್ತು 10ನೇ ತಾಲೂಕಿನ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾಳೆ. ಸಂಕೇತ್ ಹಳದಮಳ ಅಂತಕ್ಕಂಥ 93 ಅಂಕಗಳನ್ನು ಪಡೆದುಕೊಂಡು ಶಾಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾನೆ. ಟೋಟಲ್ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಒಟ್ಟಾರೆ ಫಲಿತಾಂಶ 7 ಜನ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದು 22 ಜನ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾರೆ. ಒಟ್ಟು ಶಾಲೆ ಫಲಿತಾಂಶ 80% ಆಗಿದೆ. ಈ ಒಂದು ಫಲಿತಾಂಶಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವರ್ಗಕ್ಕೂ ಸಹಿತ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಈ ಒಂದು ನಮ್ಮ ಶಾಲೆಯಲ್ಲಿ ಪಾಸ್ ಆಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸಹಿತ ಒಂದು ಅವರ ಮುಂದಿನ ಜೀವನ ಇನ್ನಷ್ಟು ಉತ್ತಮವಾಗಿ ಅವರ ಭವಿಷ್ಯ ಉಜ್ವಲ ಆಗಲಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಹೊಂದಿ ಅವರೆಲ್ಲರಿಗೂ ಸಹಿತ ಶುಭಾಶಯಗಳನ್ನು ಕೋರು. ಈ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ, ಈ ವರ್ಷ ಈ ಶೈಕ್ಷಣಿಕ ವರ್ಷದಲ್ಲಿ 2020 ಎಸ್ಎಸ್ಎಲ್ಸಿ ಎಕ್ಸಾಮಿನೇಷನಲ್ಲಿ 613 ಅಂಕಗಳನ್ನು ಪಡೆದಿರೋದು ನನಗೆ ತುಂಬ ಸಂತಸದ ವಿಷಯವಾಗಿದೆ. ಇದಕ್ಕೆ ಕಾರಣೀಭೂತರಾದ ಎಲ್ಲ ಶಿಕ್ಷಕರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ಈ ಶಾಲೆಯ ಸಿಬ್ಬಂದಿ ವರ್ಗಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಈ ಶಾಲೆಯಲ್ಲಿ ಯಾವುದೇ ಪ್ರತಿಯೊಂದು ತರಗತಿಯಲ್ಲಿ ಪ್ರತಿಯೊಂದು ವಿಷಯಗಳಲ್ಲಿ ಎಲ್ಲ ಶಿಕ್ಷಕರು ಕೂಡ ನಮಗೆ ಉತ್ತಮ ಮಟ್ಟದಲ್ಲಿ ಬೋಧನೆ ಮಾಡುತ್ತಾ ಸತತ ಒಂದು ವರ್ಷದಿಂದ ಪ್ರೋತ್ಸಾಹ ಕೊಟ್ಟಿದ್ದರಿಂದ ಈ ಮಟ್ಟದ ಸಾಧನೆ ಯಶಸ್ಸಿಗೆ ಕಾರಣವಾಗಿದೆ. ಈ ಶಾಲೆಯ ಎಲ್ಲ ಶಿಕ್ಷಕರು ಸಹ ಯಾವ ವಿದ್ಯಾರ್ಥಿನಿಯನ್ನು ಕೀಳಾಗಿ ನೋಡದೆ ಎಲ್ಲರಲ್ಲೂ ಸಮಭಾವನೆ ಇಟ್ಟುಕೊಂಡು ಬೋಧನೆಯನ್ನು ಮಾಡುತ್ತಿದ್ದರು. ಇದು ಸಹ ಮಕ್ಕಳ ಅಭಿವೃದ್ಧಿಗೆ ಅವರ ಶೈಕ್ಷಣಿಕ ಪ್ರಗತಿಯಲ್ಲಿ ಕೂಡ ಹೆಚ್ಚಿನ ಮಟ್ಟದ ಸಾಧನೆಯನ್ನು ಮಾಡುವಲ್ಲಿ ಅವರು ಎಲ್ಲ ಯಶಸ್ವಿಯಾಗಿದ್ದಾರೆ. ಎಲ್ಲ ಟಾಪಿಕ್ಗಳಲ್ಲೂ ಸಹ ಯಾವುದೇ ಡೌಟ್ ಇಲ್ಲದ ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಯಾವುದೇ ಮಕ್ಕಳು ಸಂಕೋಚ ಪಡದೆ ಎಲ್ಲ ಶಿಕ್ಷಕರನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದರು. ಹಾಗೆ ಈ ಶಾಲೆಯ ಎಲ್ಲ ಶಿಕ್ಷಕರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಯಶಸ್ಸಿಗೆ ನನ್ನ ಶ್ರಮ ಅಷ್ಟೇ ಅಲ್ಲ, ಅವರದು ಸಹ ಹೆಚ್ಚಿನ ಮಟ್ಟದ ಶ್ರಮ ಇದೆ ಎಂದು ಹೇಳಲು ಇಚ್ಛಿಸುತ್ತೇನೆ.
ಧನ್ಯವಾದಗಳು ಸರ್ ಥ್ಯಾಂಕ್ಸ್ ನಮಸ್ಕಾರ 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 ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಸುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ